ಓಂ ಶಾಂತಿ ಶಿವ ತಂದೆಯ ಮಧುರ ಮಹಾವಾಕ್ಯ ಮುರುಳಿಯ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ಮೂರು ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಮಕ್ಕಳ ಸಭೆಯಲ್ಲಿ ತಂದೆಯು ಬಂದಿದ್ದಾರೆ ನೀವೀಗ ಜ್ಞಾನಾಮೃತದ ಸಭೆಯನ್ನು ಆಚರಿಸುತ್ತಿದ್ದೀರಿ ನಿಮ್ಮ ಪ್ರಯಾಣ ಪೂರ್ಣವಾಯಿತು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಮಧುರ ಮಕ್ಕಳೇ ನೀವು ಮಕ್ಕಳ ಸಭೆಯಲ್ಲಿ ತಂದೆಯು ಬಂದಿದ್ದಾರೆ ನೀವೀಗ ಜ್ಞಾನಾಮೃತದ ಸಭೆಯನ್ನು ಆಚರಿಸುತ್ತಿದ್ದೀರಿ ನಿಮ್ಮ ಪ್ರಯಾಣ ಪೂರ್ಣವಾಯಿತು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಪ್ರಶ್ನೆ ಅನೇಕ ಪ್ರಕಾರದ ಬಿರುಗಾಳಿಗಳ ಮಧ್ಯೆ ನೆನಪನ್ನು ಸಹಜ ಮಾಡಿಕೊಳ್ಳುವಂತಹ ವಿಧಿ ಯಾವುದಾಗಿದೆ ಅನೇಕ ಪ್ರಕಾರದ ಬಿರುಗಾಳಿಗಳ ಮಧ್ಯೆ ನೆನಪನ್ನು ಸಹಜ ಮಾಡಿಕೊಳ್ಳುವಂತಹ ವಿಧಿ ಯಾವುದಾಗಿದೆ ಉತ್ತರ ಶರೀರ ನಿರ್ವಹಣೆಗಾಗಿ ಕರ್ಮ ಮಾಡುತ್ತಾ ಐದು ಅಥವಾ ಹತ್ತು ನಿಮಿಷ ಬುದ್ಧಿಯೋಗವನ್ನು ಶಿವ ತಂದೆಯ ಜೊತೆ ಜೋಡಿಸುವಂತಹ ಪ್ರಯತ್ನ ಮಾಡುತ್ತಾ ಈ ಶರೀರವನ್ನು ಮರೆಯುತ್ತಾ ಸಾಗಬೇಕು ನಾನು ಅಶರೀರಿ ಆತ್ಮನಾಗಿದ್ದೇನೆ ಪಾತ್ರವನ್ನು ಅಭಿನಯಿಸುವುದಕ್ಕೋಸ್ಕರ ಈ ಶರೀರದಲ್ಲಿ ಬಂದಿದ್ದೇನೆ ಈಗ ಮತ್ತೆ ಅಶರೀರಿಯಾಗಿ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಈ ರೀತಿ ತಮ್ಮೊಂದಿಗೆ ಮಾತನಾಡಿಕೊಳ್ಳಬೇಕು ಒಬ್ಬ ಸತ್ಯ ತಂದೆಯ ಜೊತೆ ಬುದ್ಧಿಯ ಸಂಘವಿರಲಿ ಅನ್ಯ ಸಂಘದಿಂದ ತಮ್ಮನ್ನು ತಾವು ಸಂಭಾಲನೆ ಮಾಡಿಕೊಂಡಾಗ ನೆನಪು ಸಹಜವಾಗಿ ಬಿಡುತ್ತದೆ ಗೀತೆ ಹೃದಯದಲ್ಲಿ ನೀವು ಬಂದಿದ್ದೀರಿ ಓಂ ಶಾಂತಿ ಮಕ್ಕಳು ಗೀತೆಯನ್ನು ಕೇಳಿದಿರಿ ಹಾಗೂ ಅರ್ಥವೂ ಸಹ ಮಕ್ಕಳು ಮನಸ್ಸಿನಲ್ಲಿ ತಿಳಿದಿರಬಹುದು ಆದರೂ ಸಹ ತಂದೆ ತಿಳಿಸುತ್ತಾರೆ ಏಕೆಂದರೆ ಈಗ ತಂದೆಯು ಈ ಮಹಾಸಭೆಯಲ್ಲಿ ಬಂದಿದ್ದಾರೆ ಮಹಾಸಭೆ ನಿಮ್ಮದೂ ಆಗಿದೆ ಇಡೀ ಜಗತ್ತಿನದೂ ಆಗಿದೆ ಭಗವಂತನು ಹೇಳುತ್ತಾರೆ ನಾನು ಭಕ್ತರ ಮಹಾಸಭೆಯಲ್ಲಿ ಬರುತ್ತೇನೆ ಅಂದ ಮೇಲೆ ಎಲ್ಲರೂ ಭಕ್ತರಾದರಲ್ಲವೇ ಅದರಲ್ಲಿಯೂ ಯಾವ ಭಕ್ತರು ನಾನು ಪರಮಪಿತ ಪರಮಾತ್ಮನಿಂದ ಆಸ್ತಿಯನ್ನು ಪಡೆಯಲು ಬಂದಿದ್ದಾರೋ ಆ ಭಕ್ತರ ಸಭೆಯಲ್ಲಿ ಬರುತ್ತೇನೆ ಯಾರ ಬುದ್ಧಿಯಲ್ಲಿ ಈಗ ಪರಮಪಿತ ಪರಮಾತ್ಮನ ನೆನಪಿದೆಯೋ ಅವರ ಸಭೆಯಲ್ಲಿ ಹಾಜರಾಗಿದ್ದೇನೆ ತಂದೆಯು ತಿಳಿಸುತ್ತಾರೆ ತಾವು ಮಕ್ಕಳಿಗೆ ಜ್ಞಾನಾಮೃತದ ಸಭೆಯನ್ನು ಮಾಡಿಸುತ್ತಿದ್ದೇನೆ ಯಾರು ಬಂದು ತಂದೆಗೆ ಮಕ್ಕಳಾಗಿದ್ದಾರೆ ಅವರು ತಿಳಿಸುತ್ತಾರೆ ಈ ಸಭೆಯಲ್ಲಿ ತಂದೆಯು ಬಂದಿದ್ದಾರೆ ನಂತರ ನಂಬರ್ ವಾರ್ ಆಗಿ ಎಲ್ಲರನ್ನು ಕರೆದೊಯ್ಯುತ್ತಾರೆ ವಿಶೇಷವಾಗಿ ತಾವು ಮಕ್ಕಳ ಸಭೆಯಾಗಿದೆ ಅದರಲ್ಲಿ ಎಲ್ಲರೂ ಬರುತ್ತಾರೆ ಎಲ್ಲಿ ತಂದೆ ಇರುತ್ತಾರೆಯೋ ಅಲ್ಲಿ ನಾವು ಮಕ್ಕಳು ಸಹ ಇರುತ್ತೇವೆ ತಂದೆಯು ಹೇಳುತ್ತಾರೆ ನಾನು ಅಶರೀರಿಯಾಗಿದ್ದೇನೆ ನೀವು ಸಹ ಯಾವಾಗ ಅಶರೀರಿಯಾಗಿದ್ದೀರಿ ಆಗ ನನ್ನ ಬಳಿ ಇದ್ದೀರಿ ಐದು ಸಾವಿರ ವರ್ಷಗಳ ಸಮಯ ಆಯಿತೆಂದು ನೆನಪು ತರಿಸುತ್ತಾರೆ ಒಂದಾನೊಂದು ಕಾಲದಲ್ಲಿ ಎಂದು ಹೇಳುತ್ತಾರಲ್ಲವೇ ಐದು ಸಾವಿರ ವರ್ಷಗಳಿಗಿಂತ ದೊಡ್ಡ ಪ್ರಮಾಣ ಮತ್ಯಾವುದೂ ಇರುವುದಿಲ್ಲ ಭಾರತವಾಸಿ ಮಕ್ಕಳು ಶಿವ ಭಗವಂತ ಯಾವಾಗ ಬಂದಿದ್ದರು ಎನ್ನುವುದನ್ನು ಮರೆತಿದ್ದಾರೆ ಆದರೆ ಅವರ ಜಯಂತಿಯನ್ನು ಆಚರಿಸುತ್ತಿದ್ದಾರೆ ಒಂದಾನೊಂದು ಸಮಯದಲ್ಲಿ ಅವರು ಖಂಡಿತ ಬಂದಿದ್ದರು ಎಂದು ಹೇಳುತ್ತಾರೆ ಆದರೆ ಯಾವಾಗ ಬಂದಿದ್ದರು ಎಂಬುದು ಯಾರಿಗೂ ಗೊತ್ತಿಲ್ಲ ಕೆಲವರು ಹೇಳುತ್ತಾರೆ ಲಕ್ಷಾಂತರ ವರ್ಷವಾಯಿತು ಇನ್ನೂ ಕೆಲವರು ಇನ್ನೊಂದು ರೀತಿ ಹೇಳುತ್ತಾರೆ ಯಾರಿಗೂ ಸಹ ಸರಿಯಾಗಿ ಗೊತ್ತಿಲ್ಲ ಇದನ್ನು ತಂದೆಯೇ ತಿಳಿಸಲು ಸಾಧ್ಯವಾಗುತ್ತದೆ ಮಕ್ಕಳೇ ಐದು ಸಾವಿರ ವರ್ಷಗಳ ಮೊದಲು ಸಹ ನಾನು ನೀವು ಮಕ್ಕಳ ಬಳಿ ಬಂದಿದ್ದೆನೋ ಎಂದು ತಿಳಿಸುತ್ತಾರೆ ಪ್ರಪಂಚದಲ್ಲಿ ಶಿವ ಜಯಂತಿಯನ್ನಂತೂ ಆಚರಿಸುತ್ತಾರೆ ಅದೇ ದಿನ ತಾವು ಹೋಗಿ ಅವರನ್ನು ಕೇಳಬೇಕು ಇವರಿಗೆ ಎಷ್ಟು ವರ್ಷವಾಗಿದೆ ಗಾಂಧಿ ಜಯಂತಿಯನ್ನು ಆಚರಿಸುತ್ತಾರೆಂದರೆ ತಕ್ಷಣ ಇವರಿಗೆ ಎಷ್ಟು ವರ್ಷವಾಯಿತು ಎಂದು ಹೇಳುತ್ತಾರೆ ಶಿವನ ಬಗ್ಗೆ ಯಾರೂ ಹೇಳುವುದಿಲ್ಲ ಆದರೆ ತಾವು ಮಕ್ಕಳಿಗೆ ಗೊತ್ತಿದೆ ಶಿವ ಭಗವಂತ ಬಂದು ಬಹಳ ಸಮಯವಾಗಿದೆ ಅವರಂತೂ ಏನನ್ನೂ ತಿಳಿದಿಲ್ಲ ಜನನ ಮರಣರಹಿತ ನಾಮ ರೂಪದಿಂದ ಭಿನ್ನವೆಂದು ಹೇಳುತ್ತಾರೆ ಅರೆ ನಾಮ ರೂಪದಿಂದ ಭಿನ್ನವಾಗಿದ್ದರೆ ಮತ್ಯಾರ ಜಯಂತಿ ಆಚರಿಸುತ್ತಾರೆ ಅಂದ ಮೇಲೆ ನಾಮ ರೂಪದಿಂದ ಭಿನ್ನವಾಗಲು ಸಾಧ್ಯವಿಲ್ಲ ಅವಶ್ಯಕವಾಗಿ ಭಾರತದಲ್ಲಿ ಬಂದಿದ್ದರೋ ಆದ್ದರಿಂದ ಜಯಂತಿಯನ್ನು ಆಚರಿಸುತ್ತಾರಲ್ಲವೇ ನಾಮ ರೂಪದಿಂದ ಭಿನ್ನವೆಂದು ಏಕೆ ಹೇಳುತ್ತಾರೆ ನೆನಪು ಮಾಡುತ್ತಾರೆ ಆದರೆ ಅವರು ಯಾವಾಗ ಬಂದಿದ್ದರು ಅವಶ್ಯಕವಾಗಿ ಭಕ್ತಿಯ ಸಮಯ ಯಾವಾಗ ಪೂರ್ಣವಾಗಿದೆಯೋ ಆಗ ಭಗವಂತನು ಮನೆಯಲ್ಲಿ ಕುಳಿತಿದ್ದಂತೆಯೇ ಬರಬೇಕಾಗುತ್ತದೆ ಭಗವಂತನು ಯಾವ ರೂಪದಲ್ಲಿ ಬರುತ್ತಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ ಬಹಳ ಚತುರತೆಯಿಂದ ಕೇಳಬೇಕು ಮತ್ತು ತಿಳಿಸಬೇಕು ಭಗವಂತನು ನಿರಾಕಾರರಾಗಿದ್ದಾರೆ ತಾವು ಅವರ ಪೂಜೆಯನ್ನು ಮಾಡುತ್ತೀರಿ ಹೇ ಪರಮಾತ್ಮ ಹೇ ಭಗವಂತ ಎಂದು ಹೇಳುತ್ತಾರೆ ಆದರೆ ಅವರಿಗೆ ದೇವತಾ ಎಂದು ಹೇಳುವುದಿಲ್ಲ ಬ್ರಹ್ಮ ವಿಷ್ಣು ಶಂಕರ ದೇವತೆಗಳಾಗಿದ್ದಾರೆ ಅಂದ ಮೇಲೆ ಈ ಚಿತ್ರಗಳ ಬಗ್ಗೆ ತಿಳಿಸಬೇಕಾಗುತ್ತದೆ ತಾವು ಶಿವನ ಮಂದಿರಕ್ಕೆ ಹೋದರೆ ಅವರನ್ನು ಕೇಳುತ್ತೀರಿ ಇವರು ಯಾವಾಗ ಬಂದರೂ ಹೇಗೆ ಬಂದರು ನಿರಾಕಾರ ಜಗತ್ತಿನಿಂದ ಎಲ್ಲರೂ ಬರುತ್ತಾರೆ ಪರಮಪಿತ ಪರಮಾತ್ಮನನ್ನು ಪತಿತ ಪಾವನ ಎಂದು ಹೇಳುತ್ತಾರೆ ಅಂದ ಮೇಲೆ ಅವರೇನು ಮಾಡಿದರು ಪತಿತರನ್ನು ಪಾವನರನ್ನಾಗಿಯೂ ಹೇಗೆ ಮಾಡಿದರು ಖಂಡಿತ ಸಾಕಾರದಲ್ಲಿ ಬಂದು ಮುಖದಿಂದ ತಿಳಿಸಬೇಕಾಗುತ್ತದೆ ಅಂತಹ ಶಿಕ್ಷಣವನ್ನು ಕೊಟ್ಟಿರಬಹುದು ಇಲ್ಲವೆಂದರೆ ಹಾಗೆಯೇ ಯಾರೂ ಹೇಳಲು ಸಾಧ್ಯವಿಲ್ಲ ಅವಶ್ಯಕವಾಗಿ ಮನುಷ್ಯನ ತನುಬಿನಲ್ಲಿಯೇ ಬಂದಿರುತ್ತಾರೆ ಭಗವಂತನು ಹೊಸ ರಚನೆಯನ್ನು ರಚಿಸುವುದಕ್ಕಾಗಿ ಬರುತ್ತಾರೆ ಅಂದ ಮೇಲೆ ಅವಶ್ಯಕವಾಗಿ ಯಾರ ತನುವಿನಲ್ಲಿಯೋ ಬಂದಿರಬಹುದು ಗಾಯನವಿದೆ ಬ್ರಹ್ಮಾರವರ ಮುಖದಿಂದ ಮನುಷ್ಯ ಸೃಷ್ಟಿಯನ್ನು ರಚಿಸಲಾಯಿತು ಬ್ರಾಹ್ಮಣ ಸೃಷ್ಟಿಯೆಂದು ಹೆಸರು ಬರೆದಿಲ್ಲ ಬ್ರಹ್ಮ ಮುಖ ಕಮಲದಿಂದ ಮನುಷ್ಯರನ್ನು ರಚಿಸಲಾಗುತ್ತದೆ ಅಂದ ಮೇಲೆ ಅವಶ್ಯಕವಾಗಿ ಬ್ರಾಹ್ಮಣ ಮಕ್ಕಳು ಬ್ರಾಹ್ಮಣರೇ ಆಗುತ್ತಾರೆ ಪ್ರಜಾಪಿತ ಬ್ರಹ್ಮಾರವರು ಅವಶ್ಯಕವಾಗಿ ಬ್ರಾಹ್ಮಣ ಬ್ರಾಹ್ಮಣಿಯರನ್ನು ರಚಿಸಿರಬಹುದು ಕೇವಲ ಪುರುಷರನ್ನು ರಚಿಸಿದರೆ ವೃದ್ಧಿಯು ಹೇಗಾಗುತ್ತದೆ ಕೇವಲ ಸ್ತ್ರೀಯರನ್ನು ರಚಿಸಿದರೂ ಸಹ ಹೇಗೆ ವೃದ್ಧಿಯಾಗುತ್ತದೆ ಆದ್ದರಿಂದ ಬ್ರಹ್ಮ ಕುಮಾರ ಕುಮಾರಿಯರಿಬ್ಬರೂ ಇದ್ದಾರೆ ಇಲ್ಲವೆಂದರೆ ಬ್ರಾಹ್ಮಣ ಸಂಪ್ರದಾಯ ಹೇಗಾಗುತ್ತದೆ ನಿಸ್ಸಂದೇಹವಾಗಿ ಪರಮಪಿತ ಪರಮಾತ್ಮನೇ ರಚಯಿತನಾಗಿದ್ದಾರೆ ಬ್ರಹ್ಮಾರವರ ಮೂಲಕ ಮನುಷ್ಯ ಸೃಷ್ಟಿಯನ್ನು ರಚಿಸಲಾಗುತ್ತದೆ ಅಂದಾಗ ಬ್ರಹ್ಮಾರವರ ತನುವಿನಲ್ಲಿಯೇ ಬರಬೇಕಾಗುತ್ತದೆ ಈ ಮಾತುಗಳನ್ನು ಯಾರು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಹಾಗೂ ಧಾರಣೆ ಮಾಡಿಕೊಳ್ಳುತ್ತಾರೋ ಅವರೇ ಮತ್ತೆ ಎಲ್ಲರಿಗೂ ತಿಳಿಸಲು ಸಾಧ್ಯ ಯಾರು ಪೂರ್ಣ ರಾಜಯೋಗಿಗಳಾಗುತ್ತಾರೆ ತಂದೆಯನ್ನು ಹಾಗೂ ರಾಜ್ಯವನ್ನು ನೆನಪು ಮಾಡುತ್ತಾರೆ ಅವರಿಗಾಗಿಯೇ ತಂದೆಯು ಹೇಳುತ್ತಾರೆ ಮಕ್ಕಳೇ ಸ್ವದರ್ಶನ ಚಕ್ರಧಾರಿಗಳಾಗಿ ಎಲ್ಲರೂ ಪೂರ್ಣವಾಗಿ ನೆನಪು ಮಾಡುವುದಿಲ್ಲ ಬಾಬಾರವರ ಬಳಿ ಬಂದು ಹೇಳುತ್ತಾರೆ ಜ್ಞಾನವಂತೂ ಸಹಜವಾಗಿದೆ ಚಕ್ರವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವನ್ನು ಸರಿಯಾಗಿ ತಿಳಿದುಕೊಂಡಿದ್ದಾರೆ ಎಂಬತ್ನಾಲ್ಕು ಜನ್ಮಗಳನ್ನು ಅವಶ್ಯಕವಾಗಿ ಪಡೆಯಲೇಬೇಕಾಗಿದೆ ಯಾರು ಮೊದಲ ನಂಬರಿನವರು ಆಗಿದ್ದರೂ ಅವರೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾರೆ ಇದೆಲ್ಲವೂ ಸರಿಯಿದೆ ಆದರೆ ನೆನಪಿನಲ್ಲಿರುವುದೇ ಬಹಳ ಕಷ್ಟವಾಗಿದೆ ಯೋಗದಲ್ಲಿ ಅನೇಕ ಪ್ರಕಾರದ ಬಿರುಗಾಳಿಗಳು ಬರುತ್ತವೆ ಅದನ್ನು ಹೇಗೆ ವಶ ಮಾಡಿಕೊಳ್ಳುವುದು ಅದಕ್ಕೆ ಉಪಾಯವೇನಿದೆ ಯಾವ ಸಮಯದಲ್ಲಿ ಬಹಳ ಚೆನ್ನಾಗಿ ನೆನಪು ಮಾಡಬಹುದು ಅದಕ್ಕೆ ತಂದೆಯು ತಿಳಿಸುತ್ತಾರೆ ನಡೆಯುತ್ತಾ ತಿರುಗಾಡುತ್ತಾ ಏಳುತ್ತಾ ಕುಳಿತುಕೊಳ್ಳುತ್ತಾ ನೆನಪು ಮಾಡಿರಿ ಈಗ ತಾವು ಇಲ್ಲಿ ಕುಳಿತಿದ್ದೀರಿ ನಾನು ನಿಮ್ಮನ್ನು ಕೇಳುತ್ತೇವೆ ಸ್ತ್ರೀಯ ನೆನಪನ್ನು ಮಾಡುತ್ತೀರಾ ಸ್ತ್ರೀಯ ಹೆಸರು ಕೇಳುತ್ತಿದ್ದಂತೆಯೇ ಬುದ್ಧಿಯು ತಕ್ಷಣದಲ್ಲಿ ಓಡು ಹೋಗುತ್ತದೆ ಇದು ಬುದ್ಧಿಯ ಕೆಲಸವಾಯಿತಲ್ಲವೇ ಹಾಗೆಯೇ ತಾವು ಯಾವುದೇ ಕರ್ಮವನ್ನು ಶರೀರ ನಿರ್ವಹಣೆಗಾಗಿಯೇ ಮಾಡುತ್ತೀರಿ ಆದರೆ ಶಿವ ತಂದೆಯ ಜೊತೆ ಬುದ್ಧಿಯನ್ನು ಜೋಡಿಸುವ ಪ್ರಯತ್ನ ಮಾಡಿ ಐದು ಹತ್ತು ನಿಮಿಷವಾದರೂ ನೆನಪು ಮಾಡಬೇಕು ಇದರಲ್ಲಿ ಮಾಯೆಯೂ ಸಹ ಖಂಡಿತ ವಿಘ್ನವನ್ನು ಹಾಕುತ್ತದೆ ತಮ್ಮನ್ನು ಏರುಪೇರು ಮಾಡಲು ಬಿರುಗಾಳಿಗಳು ಜೋರಾಗಿ ಬರುತ್ತವೆ ಆದರೂ ತಾವು ತಮ್ಮ ಪುರುಷಾರ್ಥವನ್ನು ಮಾಡುತ್ತಾ ಸಾಗಬೇಕೋ ಈ ಶರೀರವನ್ನು ಮರೆಯುವುದು ಅಥವಾ ತಂದೆಯ ನೆನಪಿನಲ್ಲಿ ಇರುವುದು ಒಂದೇ ಮಾತಾಗಿದೆ ತಮ್ಮನ್ನು ತಾವು ಅಶರೀರಿ ಆತ್ಮವೆಂದು ತಿಳಿಯಬೇಕಾಗುತ್ತದೆ ನಾನು ಸತ್ಯವಾಗಿ ಅಶರೀರಿಯಾಗಿದ್ದೇನೆ ಪಾತ್ರವನ್ನು ಅಭಿನಯಿಸಲು ಈ ಶರೀರವನ್ನು ಪಡೆದಿದ್ದೇನೆ ಮತ್ತೆ ಅಶರೀರಿಯಾಗಿ ಮನೆಗೆ ಹೋಗುತ್ತೇನೆ ಬುದ್ಧಿಯಲ್ಲಿ ಕೇವಲ ತಂದೆ ಹಾಗೂ ತಂದೆಗೆ ಮನೆ ನೆನಪು ಮಾಡಬೇಕು ನಾವು ಈಗ ಎಲ್ಲಿಗೆ ಹೋಗಬೇಕಾಗಿದೆಯೋ ಅದೇ ತಂದೆಯ ಮನೆಯಾಗಿದೆ ನಂತರ ಇದು ಬುದ್ಧಿಯಲ್ಲಿರಲಿ ಸತ್ಯಯುಗವು ತಂದೆಯ ಆಸ್ತಿಯಾಗಿದೆ ಅಂದ ಮೇಲೆ ಒಬ್ಬ ತಂದೆಯ ನೆನಪಿನಿಂದ ಸತ್ಯಯುಗದ ನೆನಪೂ ಸಹ ಬರುತ್ತದೆ ಭಕ್ತಿ ಮಾರ್ಗ ಅಥವಾ ಜ್ಞಾನ ಮಾರ್ಗದಲ್ಲಿ ಬುದ್ಧಿಯು ಬೇರೆ ಕಡೆ ಹೋಗುತ್ತದೆ ತಂದೆಯ ನಿಶ್ಚಿತಾರ್ಥವಾದರೆ ಅವರಿಬ್ಬರಿಗೂ ಪರಸ್ಪರದಲ್ಲಿ ನೆನಪಿರುತ್ತದೆ ಯಾರಾದರೂ ಭಕ್ತಿ ಮಾಡುವುದಕ್ಕಾಗಿ ಕುಳಿತುಕೊಂಡಾಗಲೂ ಮಾಯೆಯು ವಿಘ್ನವನ್ನು ಹಾಕುತ್ತದೆ ಬುದ್ಧಿಯು ವ್ಯವಹಾರ ಮುಂತಾದ ಕಡೆ ಹೊರಟು ಹೋಗುತ್ತದೆ ಮಾಯೆಯು ಶತ್ರುತ್ವವಿದೆಯಲ್ಲವೇ ಮಾಯೆಯ ಶತ್ರುತ್ವವು ಇದೆಯಲ್ಲವೇ ಭಕ್ತರು ದೇವತೆಗಳ ನೆನಪು ಮಾಡುತ್ತಾರೆ ಆದರೂ ಸಹ ಬುದ್ಧಿಯು ಬೇರೆ ಕಡೆ ಹೊರಟು ಹೋಗುತ್ತದೆ ಬುದ್ಧಿಯು ಬೇರೆ ಕಡೆ ಹೊರಟು ಹೋಗುತ್ತದೆ ಮಾಯೆಯು ಬುದ್ಧಿಯನ್ನು ಸ್ಥಿರವಾಗಿರಲು ಬಿಡುವುದಿಲ್ಲ ಕಚೇರಿಗೆ ಹೋದಾಗಲೂ ಅದೇ ಕಾರ್ಯದಲ್ಲಿ ಬುದ್ಧಿ ಇರುತ್ತದೆ ಪರೀಕ್ಷೆ ಪಾಸ್ ಮಾಡಿದ್ದೇವೆ ಅದಕ್ಕಾಗಿ ಈ ಕೆಲಸವನ್ನು ಮಾಡಬೇಕಾಗಿದೆ ಅದರಲ್ಲಿಯೇ ಬುದ್ಧಿಯು ತೊಡಗುತ್ತದೆ ಅವ್ಯಕ್ತ ವಸ್ತುವಿನಲ್ಲಿ ಬುದ್ಧಿಯನ್ನು ತೊಡಗಿಸುವುದರಲ್ಲಿ ಮಾಯು ಸುಸ್ತು ಮಾಡುತ್ತದೆ ಭಕ್ತರಿಗೂ ಸಹ ಬಹಳ ಪರಿಶ್ರಮದಿಂದ ಸಾಕ್ಷಾತ್ಕಾರವಾಗುತ್ತದೆ ಯಾವಾಗ ಅವರು ತೀವ್ರ ಭಕ್ತಿಯನ್ನು ಮಾಡುತ್ತಾರೆಯೋ ಆಗ ತಂದೆಯು ಖುಷಿಯಾಗುತ್ತಾರೆ ಈಗ ಭಕ್ತಿಯ ಮಾತೇ ಇಲ್ಲ ಈಗ ಜ್ಞಾನವಿದೆ ಒಬ್ಬರ ಭಕ್ತಿಯನ್ನು ಮಾಡಬೇಕು ಅವ್ಯಭಿಚಾರಿ ಭಕ್ತಿಯಿದ್ದಾಗ ಸಾಕ್ಷಾತ್ಕಾರವೂ ಆಗುತ್ತದೆ ಇತ್ತೀಚೆಗಂತೂ ವ್ಯಭಿಚಾರಿಯಾಗಿ ಬಿಟ್ಟಿದೆ ಎಲ್ಲರನ್ನೂ ನೆನಪು ಮಾಡುತ್ತಿರುತ್ತಾರೆ ಆದ್ದರಿಂದ ತಂದೆಯು ಸಾಕ್ಷಾತ್ಕಾರವನ್ನು ಮಾಡಿಸುವುದಿಲ್ಲ ಒಬ್ಬರಲ್ಲಿಯೇ ಪೂರ್ಣ ನಿಶ್ಚಯವಿದ್ದಾಗ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಮುಖದಿಂದ ಏನೂ ಹೇಳಬಾರದು ತಾವು ಸ್ತ್ರೀಯನ್ನು ನೆನಪು ಮಾಡುತ್ತೀರೆಂದರೆ ಮುಖದಿಂದ ಏನಾದರೂ ಹೇಳಬೇಕಾಗುತ್ತದೆಯೇ ಯೋಚನೆ ಬಂದಿದೆಂದರೆ ಬುದ್ಧಿಯು ಓಡಿ ಹೋಗುತ್ತದೆ ಈ ಬೇಹತ್ತಿನ ತಂದೆಯು ಸದಾ ಸುಖ ಕೊಡುವವರಾಗಿದ್ದಾರೆ ಈಗ ತಮ್ಮ ನಿಶ್ಚಿತಾರ್ಥವನ್ನು ಆ ಪರಮಪಿತ ಪರಮಾತ್ಮನ ಜೊತೆ ಮಾಡಿಸುತ್ತಾರೆ ಅಂದ ಮೇಲೆ ಅವರನ್ನು ನೆನಪು ಮಾಡುವ ಪ್ರಯತ್ನ ಮಾಡಬೇಕು ಮಾಯೆಯಂತೂ ಬಿರುಗಾಳಿಗಳನ್ನು ತರುತ್ತದೆ ಇಡೀ ಜಗತ್ತು ಶತ್ರುವಾಗುತ್ತದೆ ಆದರೆ ತಂದೆಯನ್ನು ಮರೆಯಬಾರದು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರಿ ಅಷ್ಟು ವಿಕರ್ಮ ವಿನಾಶವಾಗುತ್ತದೆ ಇಂತಹ ಮನುಷ್ಯರು ಬಹಳ ಮಂದಿ ಇದ್ದಾರೆ ಅವರು ಇಡೀ ದಿನ ಭಗವಂತನ ಹೆಸರನ್ನು ಹೇಳುವುದಿಲ್ಲ ಬಹಳ ಕೆಟ್ಟ ಸಂಘವಿರುತ್ತದೆ ಆದ್ದರಿಂದ ಗಾಯನವಿದೆ ಸತ್ಸಂಗವು ಮೇಲೇರುತ್ತದೆ ಕುಸಂಗ ಮುಳುಗಿಸುತ್ತದೆ ಸತ್ಯ ಪರಮಪಿತ ಪರಮಾತ್ಮನ ಸಂಘವೇ ಪತಿತರಿಂದ ಪಾವನರನ್ನಾಗಿ ಮಾಡುತ್ತದೆ ಈಗ ಇಡೀ ಜಗತ್ತು ಪತಿತವಾಗಿದೆ ಅವರಿಗೆ ಪತಿತ ಪಾವನ ತಂದೆಯ ಸಂಘ ಬೇಕಾಗಿದೆ ಅಂದ ಮೇಲೆ ಅವರು ಈ ಸಾಕಾರದಲ್ಲಿ ಬರಬೇಕಾಗುತ್ತದೆ ಸತ್ಯವಂತನಂತೂ ಒಬ್ಬರೇ ಆಗಿದ್ದಾರೆ ಸತ್ಯ ತಂದೆಯ ಸಭೆಯಲ್ಲಿ ತಾವು ಕುಳಿತಿದ್ದೀರಿ ನಾವು ಆತ್ಮಗಳ ಸಂಘದಲ್ಲಿ ಪರಮಪಿತ ಪರಮಾತ್ಮನ ಜೊತೆ ಇದೆ ಎಂದು ತಮಗೆ ತಿಳಿದಿದೆ ತಂದೆಯು ಹೇಳುತ್ತಾರೆ ನನ್ನ ನೆನಪಿನಿಂದಲೇ ವಿಕರ್ಮವು ವಿನಾಶವಾಗುತ್ತದೆ ಕೇವಲ ಸಂಘವಿದ್ದರೂ ಮುರುಳಿಯನ್ನು ಕೇಳುತ್ತೀರಿ ಮತ್ತೇನು ಮಾಡುವಿರಿ ಬುದ್ಧಿಯ ಯೋಗವು ತಂದೆಯ ಜೊತೆ ಇರಬೇಕು ಬುದ್ಧಿಯ ಯೋಗ ತಂದೆಯ ಜೊತೆ ಇದ್ದರೆ ಅವರೇ ಬೆಳಗುತ್ತಾರೆ ಅತ್ತ ಪಾವನರನ್ನಾಗಿ ಮಾಡುತ್ತಾರೆ ಪಾವನರಾಗದೆ ಅವರ ಬಳಿ ಹೋಗಲು ಸಾಧ್ಯವಿಲ್ಲ ಅವರ ಜೊತೆ ಯೋಗವನ್ನು ಹೇಗೆ ಜೋಡಿಸುವುದು ಎನ್ನುವುದನ್ನು ಕಲಿಸುತ್ತಾರೆ ಓದಿಸಲು ಸ್ವಯಂ ತಂದೆಯು ಬಂದು ಸಮ್ಮುಖದಲ್ಲಿರುತ್ತಾರೆ ತಂದೆಯೋ ತಿಳಿಸುತ್ತಾರೆ ಬುದ್ಧಿಯ ಯೋಗವು ಬೇರೆಲ್ಲ ಸಂಘದಿಂದ ಮುಕ್ತಗೊಳಿಸಿ ಒಬ್ಬರ ಸಂಘದಲ್ಲಿ ಜೋಡಿಸಬೇಕು ಆಗಲೇ ವಿಕರ್ಮ ವಿನಾಶವಾಗುತ್ತದೆ ಮತ್ಯಾವುದೇ ಉಪಾಯವಿಲ್ಲ ಸ್ವರ್ಗವು ಪಾವನ ಪ್ರಪಂಚವಾಗಿದೆ ಅಲ್ಲಿ ಅಪಾರ ಸುಖವಿದೆ ಅಲ್ಲಿಯೂ ದುಃಖವಿದೆ ದೈತ್ಯರಿದ್ದಾರೆ ಎನ್ನುವಂತಿರುವುದಿಲ್ಲ ಅಲ್ಲಿ ದುಃಖದ ಹೆಸರು ಚಿಹ್ನೆಯೂ ಇರುವುದಿಲ್ಲ ಅದು ಸಹ ಇಪ್ಪತ್ತೊಂದು ಜನ್ಮಗಳಿಗಾಗಿ ಇರುತ್ತದೆ ತಂದೆಯು ಬಂದು ಇಲ್ಲಿ ಓದಿಸುತ್ತಾರೆ ಭಗವಾನು ವಾಚ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡಲು ಸಹಜ ರಾಜಯೋಗವನ್ನು ಕಲಿಸುತ್ತೇನೆ ಮನುಷ್ಯರ ಬುದ್ಧಿಯಲ್ಲಿ ಕೃಷ್ಣನ ಚಿತ್ರವೇ ಬರುತ್ತದೆ ನಮಗೆ ಓದಿಸುವಂತಹವರು ಶಿವಬಾಬಾ ಆಗಿದ್ದಾರೆ ಅವರೇ ಜ್ಞಾನಸಾಗರ ಆಗಿದ್ದಾರೆ ಎಂಬುದು ನಿಮ್ಮ ಬುದ್ಧಿಯಲ್ಲಿದೆ ಕೃಷ್ಣನಲ್ಲಿ ಈ ಜ್ಞಾನವೇ ಇಲ್ಲ ಜ್ಞಾನ ಸಾಗರನು ಒಬ್ಬ ತಂದೆಯಾಗಿದ್ದಾರೆ ಎಲ್ಲ ಮನುಷ್ಯರು ಹೇಳುತ್ತಾರೆ ಕೃಷ್ಣ ವಾಚ ನಾವು ಹೇಳುತ್ತೇವೆ ಕೃಷ್ಣನಲ್ಲಿ ಈ ಜ್ಞಾನವಿರುವುದೇ ಇಲ್ಲ ಹಗಲು ರಾತ್ರಿಯ ವ್ಯತ್ಯಾಸವಾಯಿತಲ್ಲವೇ ಈಗ ತಂದೆಯು ನೀವು ಮಕ್ಕಳಿಗೆ ಜ್ಞಾನ ಕೊಡುತ್ತಿದ್ದಾರೆ ಇದು ಸ್ವದರ್ಶನ ಚಕ್ರಧಾರಿ ತ್ರಿಕಾಲದರ್ಶಿ ಆಗುವುದಾಗಿದೆ ತ್ರಿಕಾಲದರ್ಶಿ ಎಂದರೆ ಮೂರು ಕಾಲಗಳನ್ನು ತಿಳಿಯುವುದು ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಹಾಗೂ ಮೂರು ಲೋಕಗಳನ್ನು ತಿಳಿಯುವುದು ಮೂಲವತನ ಸೂಕ್ಷ್ಮವತನ ಸ್ಥೂಲವತನವನ್ನು ಸಹ ತಾವು ತಿಳಿದಿದ್ದೀರಿ ನಿಮ್ಮಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದಿದ್ದೀರಿ ಬಾಕಿ ಇದರಲ್ಲಿ ಯಾವುದೇ ಕಷ್ಟವಿಲ್ಲ ಶರೀರ ನಿರ್ವಹಣೆಯನ್ನು ಸಹ ಮಾಡಬೇಕು ಕನ್ನೆಯೂ ಸಹ ಶರೀರ ನಿರ್ವಹಣೆಗಾಗಿ ತಲೆ ಕೆಡಗಿಸಿಕೊಳ್ಳಬೇಕು ಈ ರೀತಿ ಹೇಳುವುದಿಲ್ಲ ಕನ್ನೆಯು ಪತಿಯ ಬಳಿ ಇರಬೇಕು ಶರೀರ ನಿರ್ವಹಣೆಯನ್ನು ಪತಿಯೇ ಮಾಡಬೇಕು ಕನ್ನೆಯು ಸಹ ತನ್ನ ಕಾಲಿನ ಮೇಲೆ ನಿಂತುಕೊಳ್ಳಬೇಕು ಒಂದು ಕಥೆ ಇದೆಯಲ್ಲವೇ ಒಂದು ಕನ್ನೆ ತನ್ನ ತಂದೆಗೆ ಹೇಳಿದರು ನಾನು ನನ್ನ ಭಾಗ್ಯದಲ್ಲಿ ಇರುವುದನ್ನು ಸ್ವೀಕರಿಸುತ್ತೇನೆ ಅಂದ ಮೇಲೆ ತಾವು ಕನ್ನೆಯರೂ ಸಹ ತಮ್ಮ ಪುರುಷಾರ್ಥವನ್ನು ಮಾಡುತ್ತಿದ್ದೀರಿ ಎಷ್ಟು ಓದುತ್ತೀರೋ ಶ್ರೀಮತದಂತೆ ಇಪ್ಪತ್ತೊಂದು ಜನ್ಮಕ್ಕಾಗಿ ರಾಜ್ಯ ಭಾರವನ್ನು ಮಾಡುತ್ತೀರಿ ಕನ್ನೆಯರು ಶರೀರ ನಿರ್ವಹಣೆಯನ್ನು ಮಾಡಬಾರದು ನೌಕರಿಯನ್ನು ಮಾಡಬಾರದು ಓದುವುದು ಅತ್ತೆ ಮನೆಗೆ ಹೋಗುವುದು ಅವರ ಕೆಲಸವಾಗಿದೆ ನಿಮ್ಮನ್ನು ಸಹ ವಿಷ್ಣುಪುರಿ ಸ್ವರ್ಗಕ್ಕೆ ಕಳುಹಿಸಲಾಗುತ್ತದೆ ಎಷ್ಟು ಓದುತ್ತೀರೋ ಅಷ್ಟು ಉತ್ತಮ ಪದವಿಯನ್ನು ಪಡೆಯುತ್ತೀರಿ ಅವರು ಕೇವಲ ಕತೆಯನ್ನು ಹೇಳುತ್ತಾರೆ ಸತ್ಯ ಸತ್ಯವಾಗಿರುವ ಮಾತು ಇಲ್ಲಿಯದಾಗಿದೆ ಅದರ ರಹಸ್ಯವನ್ನು ಹೇಳುತ್ತಾರೆ ತಾವೆಲ್ಲರೂ ಕನ್ನೆಯರಾಗಿದ್ದೀರಿ ಅದರ ಕುಮಾರಿಯು ಸಹ ತಮ್ಮ ಜೀವನವನ್ನು ಮಾಡಿಕೊಳ್ಳುತ್ತಿದ್ದಾರೆ ತಂದೆಯು ಅಂತಹ ಕರ್ಮವನ್ನು ಕಲಿಸುತ್ತಿದ್ದಾರೆ ಅದರಿಂದ ಎಂದೂ ಸಹ ದುಃಖಿ ಅಥವಾ ಆಗುವುದಿಲ್ಲ ಆದರೆ ಇದರಲ್ಲಿ ವಿರಳವಾಗಿ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಾರೆ ಕೆಲವರು ಮಾಡಿಕೊಳ್ಳುತ್ತಾ ಮಾಡಿಕೊಳ್ಳುತ್ತಾ ನಂತರ ಆಶ್ಚರ್ಯವಾಗಿ ಓಡಿ ಹೋಗುತ್ತಾರೆ ತಂದೆಗೂ ಸಹ ವಿಚ್ಛೇದನ ಕೊಡುತ್ತಾರೆ ಏಕೆಂದರೆ ಶಿವಬಾಬಾ ತಂದೆಯೂ ಆಗಿದ್ದಾರೆ ಪತಿತರ ಪಾವನ ಆಗಿದ್ದಾರೆ ಪತಿದ ಪಾವನ ಜೊತೆಗೆ ಪತಿಯರ ಪತಿಯೂ ಆಗಿದ್ದಾರೆ ಇಂತಹ ತಂದೆಗೆ ಮಕ್ಕಳು ವಿಚ್ಛೇದನ ಕೊಡುತ್ತಾರೆ ಅದೃಷ್ಟಕ್ಕೆ ಗೆರೆ ಹಾಕಿಕೊಳ್ಳುತ್ತಾರೆ ಪ್ರಿಯತಮೆಯರಾಗಿದ್ದರೂ ಸಹ ವಿಚ್ಛೇದನ ಕೊಡುವುದರಿಂದ ಕವಡೆಯ ಸಮಾನ ಆಗಿಬಿಡುತ್ತಾರೆ ಇದು ಸಹ ಗಾಯನವಿದೆ ಆಶ್ಚರ್ಯವಾಗಿ ವಿಚ್ಛೇದನವನ್ನು ಕೊಟ್ಟರು ಯಾವ ತಂದೆಯಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಸ್ತಿಯು ಸಿಗುತ್ತದೆಯೋ ಅವರಿಗೂ ಸಹ ವಿಚ್ಛೇದನ ಕೊಟ್ಟು ಬಿಡುತ್ತಾರೆ ಕೆಲವರಂತೂ ಬಂದು ತಂದೆಗೆ ಮಕ್ಕಳಾಗುತ್ತಾರೆ ಕೆಲವರಂತೂ ಮಹಾಮೂರ್ಖರಾಗುತ್ತಾರೆ ಅವರು ವಿಚ್ಛೇದನವನ್ನು ಕೊಡುತ್ತಾರೆ ಇದೆಲ್ಲವೂ ನಡವಳಿಕೆಯಿಂದ ತಿಳಿದು ಬರುತ್ತದೆ ಬಚ್ಚಿಟ್ಟುಕೊಂಡು ವಿಕಾರದಲ್ಲಿ ಹೋಗುತ್ತಿರುತ್ತಾರೆ ನಂತರ ಬಾಬಾ ತಪ್ಪಾಯಿತು ಕ್ಷಮಿಸಿ ಎಂದು ಬರೆಯುತ್ತಾರೆ ಈಗ ಶಿಕ್ಷೆಯು ನೂರು ಪಟ್ಟಾಗಿದೆ ಅದನ್ನು ಹೇಗೆ ರದ್ದು ಮಾಡಲು ಸಾಧ್ಯ ಸತ್ಯವನ್ನು ಹೇಳುವುದರಿಂದ ಅರ್ಥ ಕ್ಷಮೆಯಾಗುತ್ತದೆ ಆದ್ದರಿಂದ ಬಾಬಾರವರು ಹೇಳುತ್ತಾರೆ ಬಚ್ಚಿಟ್ಟುಕೊಂಡು ಎಂದು ವಿಕಾರದಲ್ಲಿ ಹೋಗಬಾರದು ಆಕರ್ಷಣೆಯಲ್ಲಿ ಬರಬಾರದು ಕ್ರೋಧವೋ ಸಹ ದೊಡ್ಡ ಭೂತವಾಗಿದೆ ಅನೇಕರಿಗೆ ದುಃಖ ಕೊಡುತ್ತದೆ ತಂದೆಗೆ ಐದು ವಿಕಾರಗಳ ದಾನ ಕೊಟ್ಟು ನಂತರ ಪಡೆದರೆ ಪದವಿಯು ಭ್ರಷ್ಟವಾಗಿ ಬಿಡುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾರ್ವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಕಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಲು ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುವ ಪುರುಷಾರ್ಥವನ್ನು ಮಾಡಬೇಕು ವಿದ್ಯೆಯಲ್ಲಿ ಸಂಪೂರ್ಣವಾಗಿ ಗಮನ ಕೊಡಬೇಕು ಸೆಕೆಂಡ್ ಪಾಯಿಂಟ್ ಕುಸಂಗದಿಂದ ತಮ್ಮನ್ನು ಸಂಭಾಲನೆ ಮಾಡಿಕೊಳ್ಳಬೇಕು ಸ್ವಯಂ ಪತಿತ ಪಾವನ ತಂದೆಯ ಸಂಘದಿಂದ ಪಾವನ ಮಾಡಿಕೊಳ್ಳಬೇಕಾಗಿದೆ ವರದಾನ ಸ್ವದರ್ಶನ ಚಕ್ರಧಾರಿಯಾಗಿ ಪ್ರತಿ ಕರ್ಮ ಚರಿತ್ರೆಯ ರೂಪದಲ್ಲಿ ಮಾಡುವಂತಹ ಮಾಯಾಜಿತ್ ಸಫಲತಾ ಮೂರ್ತಿಗಳಾಗಿಯೇ ಸ್ವದರ್ಶನ ಚಕ್ರಧಾರಿಯಾಗಿ ಪ್ರತಿಕರ್ಮ ಚರಿತ್ರೆಯ ರೂಪದಲ್ಲಿ ಮಾಡುವಂತಹ ಮಾಯಾಜೀತ್ ಸಫಲತಾ ಮೂರ್ತಿಗಳಾಗಿಯೇ ವಿವರಣೆ ಹೇಗೆ ತಂದೆಯ ಪ್ರತಿಕರ್ಮ ಚರಿತ್ರೆಯ ರೂಪದಲ್ಲಿ ಗಾಯನ ಮಾಡಲಾಗುವುದೋ ಅದೇ ರೀತಿ ನಿಮ್ಮ ಕರ್ಮವೂ ಸಹ ಚರಿತ್ರೆಯ ಸಮಾನವಾಗಿರಲಿ ಯಾರು ತಂದೆಯ ಸಮಾನ ಸ್ವದರ್ಶನ ಚಕ್ರಧಾರಿಗಳಾಗಿರುವವರು ಅವರಿಂದ ಎಂದೂ ಸಹ ಸಾಧಾರಣ ಕರ್ಮವಾಗಲು ಸಾಧ್ಯವಿಲ್ಲ ಸ್ವದರ್ಶನ ಚಕ್ರಧಾರಿಯ ನಿಶಾನೆಯೇ ಆಗಿದೆ ಸಫಲತಾ ಸ್ವರೂಪರಾಗುವುದು ಯಾವುದೇ ಕಾರ್ಯ ಮಾಡಿದರೂ ಸಹ ಅದರಲ್ಲಿ ಸಫಲತೆ ಸಮಾವೇಶವಾಗಿರುವುದು ಸ್ವದರ್ಶನ ಚಕ್ರಧಾರಿ ಮಾಯಾಜಿತ್ ಆಗಿರುವ ಕಾರಣ ಸಫಲತಾ ಮೂರ್ತಿಗಳಾಗಿರುತ್ತಾರೆ ಮತ್ತು ಯಾರು ಸಫಲತಾ ಮೂರ್ತಿಗಳಾಗಿರುತ್ತಾರೆ ಅವರು ಪ್ರತಿ ಹೆಜ್ಜೆಯಲ್ಲಿ ಪದಮ ಪತಿಗಳಾಗುತ್ತಾರೆ ಸ್ಲೋಗನ್ ಖುಷಿಯ ಸಮರ್ಥ ಸಂಕಲ್ಪಗಳ ರಚನೆ ಮಾಡಿದ್ದಲ್ಲಿ ತನು ಮನದಿಂದ ಸದಾ ಖುಷಿಯಾಗಿರುವಿರಿಯೇ ಖುಷಿಯ ಸಮರ್ಥ ಸಂಕಲ್ಪಗಳ ರಚನೆ ಮಾಡಿದ್ದಲ್ಲಿ ತನು ಮನದಿಂದ ಸದಾ ಖುಷಿಯಾಗಿರುವಿರಿಯೇ ओम शांति